ಈ ದೊಡ್ಡ ಸ್ಕೂಲಲ್ಲಿ ಓದಿ ದೊಡ್ಡ ಮನುಷ್ಯ ಆದ್ರೆ ನಿನ್ ಬಗ್ಗೆ ಯಾವ ದೊಡ್ಡ ಮನೆಯ ದೊಡ್ಡ ಜನನು ಸಣ್ಣ ಮಾತಾಡಲ್ಲ ಪುಟ್ಟ. ಸರಿ ಹಾಗಾದ್ರೆ ನಾನು ಈ ಸ್ಕೂಲ್ಗೆ ಹೋಗ್ತೀನಿ. ಈ ಸ್ಕೂಲ್ನಲ್ಲಿ ಓದ್ಸಕ್ಕೆ 2 ಲಕ್ಷ ಕೊಡ್ಬೇಕು. 2 ಲಕ್ಷನ? ಅದಕ್ಕೆ ಹೇಳಿದ್ದು ನಿಮ್ಮಂತವ್ರಿಗೆ ಆಗೋದಿಲ್ಲ ಅಂತ. ಸರ್ ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಇಲ್ಲ ಬಿಡಿ ಸರ್. ಕತ್ತಿಡ್ದು ಹೊರಗಡೆ ದಬ್ಬಕ್ಕೆ ನಿನ್ಗೆ ಸರ್. ಹೊರಗಡೆ ಅಮ್ಮ, ನಾನು ಈ ಸ್ಕೂಲಿಗೆ ಸೇರ್ಕೊಂಡೇ ಸೇರ್ಕೊಳ್ತೀನ. ನಿಮ್ಮಪ್ಪ ಒಂದ್ಸಲ ಮನ್ಸು ಮಾಡಿದ್ರೆ ಮಾಡದೆ ಬಿಡ್ತಾನ ಹೇಳು. ಚುಕ್ಕಿ ಚುಕ್ಕಿ, ನಿನ್ ಹೆಸರೇನು? ನನ್ನ ಹೆಸರು ಪ್ರತೀಕ್ಷಾ. ನಿನ್ನ ಹೆಸರೇನು? ನನ್ನ ಹೆಸರು ಲೌಕಿತ. ನಿನ್ನ ಹೆಸರೇನು? ನನ್ನ ಹೆಸರು ಚುಕ್ಕಿ. ಚುಕ್ಕಿನಾ? ಏನದು ಹೆಸರು ಹಂಗಿದೆ? ಹಂಗಂದ್ರೆ ಏನು? ಹಂಗಂದ್ರೆ ನಕ್ಷತ್ರ ಅಂತ ನಮ್ಮ ಅಪ್ಪ ಇಟ್ಟಿದ್ದು. ಇದೆ ಸ್ಕೂಲ? ಹ್ಮ್. ನೀನು? ಇಷ್ಟಿನ ಇಲ್ಲ, ಇನ್ನಲ್ಲಿ ಇದೇ ಸ್ಕೂಲಿಗೆ ಬರ್ತೀನಿ. ಈ ಸ್ಕೂಲಿಗೆ ಸೇರ್ಕೊಂಡಾಗ ನಾವಿಬ್ರು ಒಟ್ಟಿಗೆ ಆಗ್ತಾ ಇರೋಣ. ಫೀಸ್ ಜಾಸ್ತಿ ಕೇಳಿದ್ರ? ನೋಡು, ನೀನೇನ್ ಯೋಚನೆ ಮಾಡ್ಬೇಡ, ಕೆಲಸ ಮಾಡೋಣ. ಈ ಕಿವಿಲಿರೋದನ್ನ ಮಾರ್ಬಿಡೋಣ. ಸರು ಬಿಡ್ತು ಅನ್ನು. ನಾನ್ ಬದುಕಿರ್ಬೇಕಾದ್ರೆ ಚಿನ್ನ ಮಾರೋ ದಿನ ಯಾವತ್ತು ಬರಬಾರ್ದು ನಿನ್ಗೆ. ಮಗಳು ಓದ್ತಾಳೆ ಅಂದ್ರೆ ಅದಕ್ಕಿಂತ ಬೇರೆ ಆಸ್ತಿ ಇನ್ನೇನಿದೆ? ಈ ಚಿನ್ನನ ಇಟ್ಕೊಂಡು ನಾನ್ ಏನ್ ಮಾಡ್ಲಿ? ಮಾರ್ಬಿಡೋಣ. ಸರು ಮತ್ತೆ ಚಿನ್ನ ಮರ ವಿಷಯ ಎಲ್ಲ ಮಾತಾಡ್ಬೇಡ. ವಿಷಯ ಫೀಸ್ದಲ್ಲ. ಮತ್ತೆ ಏನಾಯ್ತು? ನಿಮ್ಮಂತವ್ರ ಮಕ್ಕಳು ನಮ್ಮ ಸ್ಕೂಲಲ್ಲಿ ಓದ್ಸಕ್ ಆಗೋದಿಲ್ಲ. ನಮ್ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಕನಸು ಕಾಣ್ಬೇಕು. ಕತ್ತಿಡ್ದು ಹೊರಗಡೆ ತಪ್ಪಕ್ಕೆ. ಈ ದಿನ ಎಲ್ಲರಿಗೂ ಚೆನ್ನಾಗಿ ಗೊತ್ತು, ನಮ್ಮ ಶಾಲೆಯ ಫೌಂಡರ್ ಆದ ರಾಜಶೇಖರ್ ಅವರ ಹುಟ್ಟುಹಬ್ಬ. ಎಲ್ಲರೂ ಕನ್ನಡ ಡ್ರೆಸ್ ಹಾಕ ಬಂದಿದ್ರೆ ಈ ದಿನ ತುಂಬಾ ಸಂತೋಷ ಆಗುತ್ತೆ. ಈಗ ಶ್ರೇಯ ಅವರು ಕನ್ನಡ ವಚನ ಹೇಳ್ತಾರೆ. ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರು ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ. ಅಯ್ಯೋ ತಪ್ಪು. ಚುಕ್ಕಿ ಸುಮ್ನಿರು, ಹಾಗೆಲ್ಲ ಹೇಳ್ಬಾರ್ದು. ಅಮ್ಮ, ಆದ್ರೂ ಅವ್ರು ಹೇಳ್ತಾ ಇರೋ ತಪ್ಪಲ್ವಾ? ನೀನ್ ಹೇಳ್ಕೊಟ್ಟಿಗೆ ತಾನೇ ನಂಗೆ. ಹೌದು ಪುಟ್ಟ, ಆದ್ರೆ ಎಲ್ರ ಮುಂದೆ ತಪ್ಪು ಅಂತ ಹೇಳ್ಬಾರ್ದು.
ನೀನ್ ತಪ್ಪು ಅಂತ ಹೇಳ್ತಿಲ್ಲ, ನಿನಗ್ ಸರಿಯಾಗಿ ಹೇಳಕ್ ಬರುತ್ತಾ? ಅದು ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಲು. ನಾನು ಅದನ್ನ ಕೇಳ್ತಾ ಇಲ್ಲ ತಾಯಿ. ಈ ಮಗು ಹೇಳಿದ ತಪ್ಪು ಅಂತ ಹೇಳಿದ್ಲಲ್ಲ, ಅದಕ್ಕೆ ನೀನ್ ಸರಿಯಾಗಿ ಹೇಳ್ತೀಯ ಅಂತ ಕೇಳಿದೆ ಅಷ್ಟೇ. ಬರುತ್ತೆ. ಹಾಗಿದ್ರೆ ಇಲ್ ಬಾ, ಈ ಹುಡುಗಿ ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡು ವಚನ ಹೇಳ್ತೀಯ? ಅಯ್ಯೋ ಇಲ್ಲ ಮೇಷ್ಟ್ರೆ, ಅದು ಇವಳಗ್ ಬರುತ್ತೆ ಅಂದ್ರೆ ಆಡ್ಲಿ ಬಿಡು, ಅವರೇ ಕರಿತಿದಾರಲ್ಲ. ಹೋಗು ಚಿಕ್ಕ, ಬಾ ಹಾಗಾದ್ರೆ. ಇಲ್ ಬಾ. ನೋಡಿ ಸರ್, ನನ್ನ ಮಗಳು ಸ್ವಲ್ಪನೂ ತಪ್ಪು ಮಾಡದೆ ವಚನ ಎಷ್ಟು ಚೆನ್ನಾಗಿ ಹೇಳಿದ್ಲು. ನಮ್ಮೆಷ್ಟು ನಿಸ್ಸಾರ ಅಮಾದ್ ಅಂತ ಇದ್ರು. ಅವ್ರೇನು ಹೇಳ್ತಾ ಇದ್ರು ಗೊತ್ತಾ? ಕನ್ನಡವೆಂದರೆ ನುಡಿಯಲ್ಲ, ಹಿರಿತನವಿದೆ ಅದಕ್ಕೆ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ ಅಂತ. ನಿಮ್ಮ ಮಗು ಬಾಯಲ್ಲಿ ಕನ್ನಡ ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ಕನ್ನಡ ಸಾಯ್ತಾ ಇದೆ, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅಂತ ಹೋರಾಡ್ತಾನೆ ಇದ್ದಾರೆ. ಇಂಥ ಮಕ್ಕಳ ನಾಲ್ಗೆಯಲ್ಲಿ ನಮ್ಮ ತಾಯಿ ಭುವನೇಶ್ವರಿ ನಲ್ದಾಡ್ತಾ ಇದ್ರೆ ನಮ್ಮ ಕನ್ನಡಕ್ಕೆ ಯಾವತ್ತೂ ಕುತ್ತಿಲ್ಲ, ಯಾವತ್ತೂ ಭಯ ಇಲ್ಲ. ಏನ್ ಪುಟ್ಟಿ ನಿನ್ನ ಹೆಸರು? ಚುಕ್ಕಿ. ಮುಂದೆ ನೀನು ನಕ್ಷತ್ರ ಬೆಳಿಗ್ಗೆ ಬಿಡು. ಹೌದು, ನೀನು ನಮ್ ಸ್ಕೂಲ್ ಸ್ಟೂಡೆಂಟ್ ತರ ಕಾಣಿಸ್ತಾ ಇಲ್ವಲ್ಲ? ಇನ್ನೂ ಸೇರ್ಕೊಂಡಿಲ್ಲ, ಸೇರ್ಕೊಂತೀನಿ. ಓಹೋಹೋಹೋ, ತುಂಬಾ ಫೀಸ್ ಹೇಳಿದ್ರು ಸರ್. ನಿಮ್ಮಂಥವ್ರಿಗೆ ನಮ್ ಸ್ಕೂಲಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರು. ನೀವು ಒಂದು ಕೆಲಸ ಮಾಡಿ, ನನ್ನನ್ನು ಆಫೀಸಲ್ಲಿ ಬಂದು ಭೇಟಿ ಮಾಡಿ. ಸರ್, ನನ್ನ ಮಗಳು ಚುಕ್ಕಿ ಈ ಸ್ಕೂಲಲ್ಲಿ ಓದ್ಬೋದಾ ಸರ್? ಅದನ್ನು ನಾನು ಈಗಲೇ ಹೇಗೆ ಹೇಳಲಿ? ಆಫೀಸಿಗೆ ಬನ್ನಿ, ನಿಮ್ಮ ಮಗಳ ಹತ್ರ ನಾನು ಮಾತಾಡಬೇಕು. ನಾಳೆ ನಾಡಿದ್ದು ಎರಡು ಎಕ್ಸಾಮ್ ಇದೆ, ಅದನ್ನ ನೀನು ಚೆನ್ನಾಗಿ ಬರೀಲೇಬೇಕು. ಇಲ್ಲ ಅಂತಂದ್ರೆ
ನೀನು ನೋಡಿದಿರೋ ಈ ಟೀಚರ್ ಇನ್ನೊಂದು ಮುಖನ ನೋಡಬೇಕಾಗುತ್ತೆ. ಹುಷಾರ್, ನಾಳೆ ಎಕ್ಸಾಮ್ ಬರಿ. ಆದ್ರೆ ಏನ್ ಬರಿಬೇಕು ಅಂತ ಹೇಳಿರ್ತಾರೆ ಅದನ್ನ ಬರಿಬೇಡ. ಬಾಬಾ ಬ್ಲಾಕ್ ಶಿಪ್ ಅಂತ ಪದ್ಯ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನ ಬರಿ. ಏನಾಯ್ತು ಇಬ್ಬನಿ? ಸಿಟ್ಟು ಬರ್ಲಿಲ್ಲ ನಿಮ್ ಮೇಲೆ. ಸಿಟ್ಟ ಸಿಟ್ಟು ಬರುವಂತದ್ ಏನಾಯ್ತಪ್ಪ? ಹಬ್ಬ ಆದ್ಮೇಲೆ ನೀವು ಮೀಟೆ ಮಾಡಿಲ್ಲ ನನ್ನ ತಪ್ಪು ತಾನೆ? ಹೌದು ಪುಟ್ಟ, ತಪ್ಪೆ. ಸಾರಿ ಪುಟ್ಟ, ಏನು ಕೆಲಸ ಬಂದ್ಬಿಡ್ತು ನನಗೆ. ಕೆಲಸ ಬಂದ್ರೆ ನನ್ನ ಮರ್ತು ಹೋಗ್ತೀರಾ? ಇಲ್ಲ, ಇನ್ಮೇಲೆ ಈ ತರ ತಪ್ಪು ಮಾಡಲ್ಲ ನಾನು, ಆಯ್ತಾ? ಇಬ್ಬನಿ, ನೀನು ಇದೇ ಸ್ಕೂಲ? ನಾನು ಇದೇ ಸ್ಕೂಲ್ ಸೇರ್ಕೊಂತಾ ಇದ್ದೀನಿ ಗೊತ್ತಾ? ಹೌದಾ? ಇನ್ಮೇಲೆ ನಾನು ನೀನು ದಿನ ಮಿಸ್ ಮಾಡ್ಬೋದು. ದಿನ ಆಟ. ಯಾಕಪ್ಪ, ಏನಾಯ್ತು? ನಾನು ದಿನ ಸ್ಕೂಲಿಗೆ ಬರಲ್ಲ ಅಂಕಲ್, ಎಕ್ಸಾಮ್ ಇರೋ ದಿನ ಮಾತ್ರ ಬರೋದು. ಹಾಗಾದ್ರೆ ಬೇರೆ ದಿನ? ಮನೆಗೆ ಮೀನಾ ಟೀಚರ್ ಬರ್ತಾರಲ್ಲ, ಅವರೇ ಎಲ್ಕಂ ಕೊಡ್ತಾರೆ, ಬೈತಾರೆ. ಮೀನಾ ಟೀಚರ್ ಬೈತಾರ ನಿನ್ಗೆ? ನನ್ಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಬೇಜಾರ್ ಮಾಡ್ಕೊಂಬೇಡ ಇಬ್ಬನಿ, ನಾನ್ ಯಾವಾಗ್ಲೂ ಇದೇ ಸ್ಕೂಲಿಗೆ ಬರ್ತೀನಲ್ಲ, ನೀನು ದಿನ ಬಾ, ಇಬ್ರು ಆಟ ಆಡೋಣ. ಮತ್ತೆ ಬಿಡಲ್ಲ, ಯಾರ ಜೊತೆನೂ ಆಟ ಆಡ್ಬಾರ್ದಂತೆ ನಾನು. ಲಾಸ್ಟ್ ಟೈಮು ನನ್ನ ಕ್ಲಾಸ್ ಅವ್ರ ಜೊತೆ ಆಟ ಆಡ್ತಾ ಇದ್ದೆ ಅಂತ ಅತ್ತೆ ತುಂಬಾ ಬೈದ್ಬಿಟ್ರು, ಆಮೇಲೆ ನಾನು ಸ್ಕೂಲ್ಗೆ ಬರಕ್ ಬಿಡ್ಲಿಲ್ಲ. ಅಂಕಲ್, ನನ್ನ ಸೀಕ್ರೆಟ್ ಎಲ್ಲ ಹೇಳು. ಬನ್ನಿ ಇಲ್ಲಿ. ಇವತ್ ನಂಗೆ ಎಕ್ಸಾಮ್ ಆಯ್ತಲ್ಲ, ಅದನ್ನ ನಾನೇನು ಬರೆಯಲ್ಲ, ಫೇಲ್ ಆಗ್ಬಿಡ್ತೀನಿ. ಓ, ಯಾಕಿಬ್ನಿ ಪುಟ್ಟ ಫೇಲ್ ಆಗ್ಬಿಡ್ತೀಯಾ? ನನ್ನ ಎಕ್ಸಾಮ್ ಅಲ್ಲಿ ಚೆನ್ನಾಗ್ ಬರೀಲಿಲ್ಲ ಅಂದ್ರೆ ನೀನ ಟೀಚರ್ ಮನೆಗೆ ಬರಲ್ಲ, ಆಮೇಲೆ ನಾನು ಸ್ಕೂಲಿಗೆ ಬರ್ಬೋದು. ಹಾಗೆಲ್ಲ ಮಾಡಬಾರ್ದು ಪುಟ್ಟ, ನೀವು ಮತ್ತೆ ಯೋಚನೆ ಮಾಡಿ ಹೇಳಿರ್ತಾರಲ್ವಾ. ನನ್ನ ಮನೇಲಿ ಒಬ್ಳೇ ಇರಬೇಕು ಗೊತ್ತಾ? ಮೀನಾ ಟೀಚರ್ ನನ್ನ ತಪ್ಪು ಮಾಡಿದ್ರೆ ನೀಲ್ಡೌನ್ ಮಾಡ್ತಾರೆ, ನನಗಿಷ್ಟ ಇಲ್ಲ. ನಾನು ಸ್ಕೂಲಿಗೆ ಬರಬೇಕು, ಅದಕ್ಕೆ ನಾನು ಎಕ್ಸಾಮಲ್ಲಿ ಏನು ಬರೆಯಲ್ಲ. ನೋಡು, ನೀನೇನು ಬರೀಲಿಲ್ಲ ಅಂದ್ರೆ ನಿಮ್ಮ ಅತ್ತೆಗೆ ಬೇಜಾರಾಗಲ್ವಾ? ನಿನ್ಗೆಲ್ಲ ಬರುತ್ತಲ್ವಾ, ನೀನ್ ಜಾಣ ಮರಿ, ಹಂಗೆಲ್ಲ ಮಾಡಬಾರ್ದು. ಹಾ, ನೀನ್ ಎಕ್ಸಾಮ್ ಚೆನ್ನಾಗ್ ಬರೆದ್ರೆ ನಾನ್ ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ನಮ್ ಚುಕ್ಕಿನೂ ಸ್ಕೂಲ್ಗೆ ಬರ್ತಾಳೆ, ಇಬ್ನೀನು ಸ್ಕೂಲ್ಗೆ ಕಳಿಸಿ, ಇಬ್ರು ಆಟ ಆಡ್ಕೊಂಡಿರ್ತಾರೆ ಅಂತ ನಾನ್ ನಿಮ್ಮ ಅತ್ತೆ ಹತ್ರ ಹೇಳ್ತೀನಿ. ಅತ್ತೆ ಒಪ್ಪಲ್ಲ, ಅವ್ರ ನಿಮ್ಗೂ ಬೈತಾರೆ. ನಿಮ್ಮಪ್ಪ ಮ್ಯಾಜಿಕ್ ಮಾಡ್ತಾರೆ, ಅವಾಗ ನಿಮ್ಮತ್ತೆ ಒಪ್ಕೊಂತಾರೆ.
ನಿಜವಾಗ್ಲೂ ನಿಜವಾಗ್ಲೂ ಪಿಂಕಿ ಪ್ರಾಮಿಸ್ ಪಿಂಕಿ ಪ್ರಾಮಿಸ್. ಪಿಂಕಿ ಪ್ರಾಮಿಸ್ ಪಿಂಕಿ ಪ್ರಾಮಿಸ್. ನೀ ಚುಕ್ಕಿತಾರೆ ನೀಲಿ ಬಾನಿಗೆ ನೀನೆ ತಾರೆ ನೀ ಚುಕ್ಕಿತಾರೆ. ಅಮ್ಮ ನೀನು ಪಿಂಕಿ ಪ್ರಾಮಿಸ್ ಮಾಡು. ಸರಿ ಪಿಂಕಿ ಪ್ರಾಮಿಸ್ ಪಿಂಕಿ ಪ್ರಾಮಿಸ್ ಚುಕ್ಕಿತಾರೆ. ಅಂಕಲ್ ಬರ್ತೀನಿ ಬಾಯ್ ಎಕ್ಸಾಮ್ ಟೈಮ್ ಆಯ್ತು. ಅಂತಿ ಬಾಯ್ ಬಾಯ್ ಚುಕ್ಕಿ ಬಾಯ್. ಇಬ್ನಿ ಪುಟ ನಿಂತ್ಕೋ. ಈ ಅಂಕಲ್ ಕಡೆಯಿಂದ ಗಿಫ್ಟ್ ನಿನ್ಗೆ ತಗೋ ತಗೋ. ಇದ್ರಲ್ಲೇ ನೀನ್ ಎಕ್ಸಾಮ್ ಬರೀಬೇಕು ಆಯ್ತಾ? ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಆಲ್ ದಿ ಬೆಸ್ಟ್. ಬಾಯ್ ಚುಕ್ಕಿ. ಏನ್ ಬರಿಬೇಕು ಅಂತ ಹೇಳಿರ್ತಾರೆ ಅದನ್ನ ಬರಿಬೇಡ. ಬಾಬಾ ಬ್ಲಾಕ್ ಶಿಪ್ ಅಂತ ಪದ್ಯ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನ ಬರಿ. ನೋ ಚೀಟಿಂಗ್. ಕೊಟ್ಟಿರೋ ಟೈಮ್ ಅಲ್ಲೇ ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡ್ಬೇಕು. ಲಾಸ್ಟ್ ಟೈಮ್ ತರ ಫೈವ್ ಮಿನಿಟ್ಸ್ ಅನ್ನೋ ಹಾಗಿಲ್ಲ. ಓಕೆ ಇಬ್ಬನಿ. ಎಲ್ಲ ಓದ್ಕೊಂಡ್ ಬಂದಿದ್ಯಾ? ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡ್ಬೇಕು. ಓಕೆ.